ಬದಲಾದಾಗ ಅಷ್ಟು ನೋವಾಗುವುದಿಲ್ಲ. ನಮ್ಮವರು ಬದಲಾದರೆ ಜೀವವೇ ಹೋದಷ್ಟು ನೋವಾಗುತ್ತೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಹೇಳಿತು, ಈ ಜೀವನ ಶಾಶ್ವತವಲ್ಲ ಎಂದು. ಒಂದು ಹೂವು ಅರಳುತ್ತಾ ಹೇಳಿತು, ಬದುಕು ಒಂದು ದಿನವಾದರೂ ಗೌರವವಾಗಿ ಜೀವಿಸು ಎಂದು. ಒಂದು ಮರ ತಣ್ಣಗೆ ಹೇಳಿತು, ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ಸುಖವನ್ನು ಕೊಡು ಎಂದು. ಒಂದು ಹೃದಯ ನಗುತ್ತಾ ಹೇಳಿತು, ಎಲ್ಲರ ಮನಸ್ಸಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಎಂದು. ಕಾರಿನಲ್ಲಿ ಓಡಾಡಿದರೆ ಈ ಪ್ರಪಂಚ ನಿನ್ನನ್ನು ನೋಡಬಹುದು, ಕಾಲ್ನಡಿಗೆಯಲ್ಲಿ ಓಡಾಡಿ ನೋಡು, ಈ ಪ್ರಪಂಚವನ್ನೇ ನೀನು ನೋಡಬಹುದು. ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತದೆ. ನನಗೂ ನನ್ನದೇ ಆದ ಹಲವು ಭಾವನೆಗಳಿವೆ, ಅರ್ಥಕ್ಕಿಂತ ಅಪಾರ್ಥ ಮಾಡಿಕೊಂಡವರೇ ಹೆಚ್ಚು. ಎಲ್ಲರಿಗೂ ವಿವರಿಸಿ ಹೇಳುವುದು ಸರಿಯಲ್ಲ ಎಂದು ನನಗೂ ಗೊತ್ತು. ಇವತ್ತು ಏನು ನಿನ್ನನ್ನು ನೋವಿಸುತ್ತಿದೆಯೋ ಅದೇ ನಿನ್ನನ್ನು ನಾಳೆ ಬಲಗೊಳಿಸುತ್ತದೆ. ಬದುಕಿನಲ್ಲಿ ಗೆಲುವು ಸಾಧಿಸಬೇಕೆಂದರೆ ಸೋಲಿನ ಭಯಕ್ಕಿಂತ ಯಶಸ್ಸಿನ ಮಹತ್ವಾಕಾಂಕ್ಷೆ ದೊಡ್ಡದಿರಬೇಕು. ಎಲ್ಲರಿಗೂ ತಿಳಿಯಲಿ ಎಂದು ಸಹಾಯ ಮಾಡಬೇಡಿ. ಸಹಾಯ ಮಾಡಿದ ನಂತರ ಸುದ್ದಿಯಾಗಬೇಕೆಂಬ ಕನಸು ಕಾಣಬೇಡಿ. ಸಹಾಯ ಯಾರಿಗೂ ತಿಳಿಯದಂತೆ ಮಾಡಿ. ಸತ್ಯ ಏನೆಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆಯನ್ನು ಕಳೆದುಕೊಂಡಿರುತ್ತಾರೆ. ಸ್ವಾಭಿಮಾನ ಬಿಟ್ಟು ಯಾರನ್ನೂ ಪ್ರೀತಿ ಮಾಡಬೇಡಿ, ಏಕೆಂದರೆ ಅಲ್ಲಿ ಆಗೋ ಸನ್ಮಾನಗಳಿಗಿಂತ ಅವಮಾನವೇ ಹೆಚ್ಚು. ಯಾವುದೇ ವಸ್ತುವಾಗಲಿ ಸಂಬಂಧವಾಗಲಿ ಇದ್ದಾಗಲೇ ಜೋಪಾನ ಮಾಡಿ ಕಳೆದು ಹೋದ ಮೇಲೆ ಹುಡುಕಿದರೂ ಮತ್ತೆಂದು ಪಡೆಯಲು ಸಾಧ್ಯವಿಲ್ಲ. ನಿನ್ನಲ್ಲಿ ಒಳ್ಳೆಯತನ ಇದ್ದರೆ ನಾನಲ್ಲ ಇಡೀ ಜಗತ್ತೇ ನಿನಗೆ ಸಹಾಯ ಮಾಡುತ್ತೆ. ನಿನ್ನಲ್ಲಿ ಒಳ್ಳೆತನ ಇಲ್ಲ ಎಂದರೆ ನೀನು ಕಾಣು ಕನಸು ಕೂಡ ನಿನ್ನನ್ನು ಸಾಯಿಸುತ್ತೆ. ನಿನಗೊಂದು ಮನವಿಯನ್ನು ಸಲ್ಲಿಸಬೇಕಿದೆ ದೇವರೇ. ನನಸಾಗದ ಕನಸುಗಳ ಕಾಣಿಸದಿರೋ, ಸಿಗದ ವ್ಯಕ್ತಿಗಳ ಪರಿಚಯಿಸದಿರೋ, ನೆನಪಾಗಿ ಉಳಿಯುವ ಬಂಧಗಳ ನೀಡದಿರೋ, ಕಷ್ಟಗಳೊಂದಿಗೆ ಮರೆಯಾಗುವ ಸಂಬಂಧಗಳ ಬೆಸೆಯದಿರೋ ನಿನಗೊಂದು ಮನವಿಯ ಸಲ್ಲಿಸಬೇಕಿದೆ ದೇವರೇ. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಗಳಾಗಲಿ ನೀಡಬಾರದು. ನೀಡಿದರೂ ಲಾಭವಿಲ್ಲ, ಏಕೆಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ, ಗೊತ್ತಾಗುವುದೂ ಇಲ್ಲ. ಅಡುಗೆ ಹಾಳಾದರೆ ಒಂದು ದಿನದ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷದ ನಷ್ಟ, ವಿದ್ಯಾಭ್ಯಾಸ ಹಾಳಾದರೆ ಜೀವಮಾನವೇ ನಷ್ಟ. ನಮಗಾಗಿ ಸಮಯ ಕೊಡಿ ಮಾತನಾಡಿ ಅಂತ ಯಾರಲ್ಲೂ ಕೇಳಿಕೊಳ್ಳಬಾರದು. ನಮ್ಮ ಮೇಲೆ ಪ್ರೀತಿ ಇದ್ದರೆ ಅವರೇ ಸಮಯ ಮಾಡಿಕೊಂಡು ಮಾತನಾಡುತ್ತಾರೆ. ಏಕಾಂಗಿಯಾಗಿ ಹೊರಡು, ದಾರಿಯಲ್ಲಿ ಯಾರಾದರೂ ಸಿಗಬಹುದು. ಏನನ್ನು ಬಯಸದೆ ಹೋಗು, ನೀ ಬಯಸಿದ್ದು ನಿನ್ನನ್ನು ಹುಡುಕಿ ಬರಬಹುದು. ತಾಳ್ಮೆಯಿಂದ ಇರುವವರು ಎಂದಿಗೂ ಸೋಲೋದಿಲ್ಲ. ತಾಳ್ಮೆ ವಹಿಸಿ ನೋಡು, ಜೀವನ ತುಂಬ ಕಲಿಸುತ್ತೆ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವತ್ತಿಗೂ ನಮ್ಮ ಕೈಯಲ್ಲಿನೇ ಇರುತ್ತೆ. ಅಹಂಕಾರ ಅನ್ನೋ ಕೊಬ್ಬನ್ನು ಕತ್ತರಿಸಿ ಬಿಸಾಕಿದಾಗಲೇ ಮನುಷ್ಯನ ಹೃದಯವಂತಿಕೆ ಸುಂದರವಾಗಿ ಕಾಣಲು ಸಾಧ್ಯ. ಜೀವನದಲ್ಲಿ ಯಾವತ್ತೂ ಸೋತು ಗೆಲ್ಲಬೇಕೇ ವಿನಃ ಗೆದ್ದು ಯಾವತ್ತೂ ಸೋಲಬಾರದು, ಅದೇ ಬದುಕಿನ ದೃಢ ನಿರ್ಧಾರ. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ ಮಾತನಾಡುವವರೇ ಹೊರತು ಆ ಕ್ಷಣಕ್ಕೆ ನಮ್ಮ ಮನಸ್ಥಿತಿ ಹೇಗಿದೆ ಎಂದು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳೋದಿಲ್ಲ.